ಬ್ರೇಕ್ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಕಾಳಿ ನದಿ ಎಂದಾಕ್ಷಣ ನೆನಪಾಗುವುದು ಸುಂದರ ಪ್ರಕೃತಿ ತಾಣ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿ ಹರಿಯುವ ಕಾಳಿ ನದಿ ಹಚ್ಚ ಹಸಿರಿನ ಕಾನನದ ನಡುವೆ ಬೆಟ್ಟ ಗುಡ್ಡಗಳನ್ನು ದಾಟಿ ಅತಿ ಬೇಗ ಸಮುದ್ರ ಸೇರುವ ನದಿ ಎಂದೇ ಖ್ಯಾತವಾಗಿದೆ. ಇನ್ನು ವರ್ಷದ ಎಲ್ಲಾ ದಿನಗಳಲ್ಲೂ ಜಲಸಾಹಸ ಕ್ರೀಡೆಗಳನ್ನು ಮಾಡಲು ಸೂಕ್ತವಾದ ಸ್ಥಳ ಈ ಕಾಳಿ ನದಿ ಎನ್ನುವ ಹೆಗ್ಗಳಿಕೆಯನ್ನು ಸಹ ಪಡೆದಿದೆ. ಇದೀಗ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಕಾಳಿ ನದಿಯಲ್ಲಿ ಕಯಾಕ್ ಫೆಸ್ಟಿವಲ್ ಆಯೋಜನೆ ಮಾಡಿದ್ದು, 3 ದಿನಗಳ ಈ ಫೆಸ್ಟಿವಲ್ಗೆ ಶನಿವಾರ ಚಾಲನೆ ದೊರೆಯಿತು. ಕಾಳಿ ನದಿಯಲ್ಲಿ ಕಯಾಕ್ ಕಲರವ, ಇದು ಎಂಥವರನ್ನು ಮೋಡಿ ಮಾಡಬಲ್ಲದು. ಸಹ ಬೆರಗಾಗಿಸುವ ಹಚ್ಚ ಹಸಿರಿನ ಕಾನನ, ಇನ್ನೊಂದೆಡೆ ಈ ಕಾನನದ ನಡುವೆ ಸುಂದರವಾಗಿ ಹರಿಯುತ್ತಿರುವ ಕಾಳಿ ನದಿ, ಮತ್ತೊಂದೆಡೆ ಈ ಸುಂದರ ಪರಿಸರದಲ್ಲಿ ನದಿಯಲ್ಲಿ ಕಯಾಕ್ ರಾಫ್ಟಿಂಗ್ ಮಾಡುತ್ತಿರುವ ಸ್ಪರ್ಧಾಳುಗಳು. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಕಾಳಿ ನದಿಯಲ್ಲಿ. ಹೌದು, ಇದೀಗ ಕಯಾಕ್ ಕಲರವ ಪ್ರಾರಂಭವಾಗಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಜನರಲ್ ತಿಮ್ಮಯ್ಯ ಸಾಹಸ ಅಕಾಡೆಮಿ ವತಿಯಿಂದ 3 ದಿನಗಳ ಕಾಲ ಕಾಳಿ ನದಿಯಲ್ಲಿ ಕಯಾಕಿಂಗ್ ಫೆಸ್ಟಿವಲ್ ಅನ್ನು ಆಯೋಜನೆ ಮಾಡಲಾಗಿದೆ. ಜಲಸಾಹಸ ಕ್ರೀಡೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕಯಾಕಿಂಗ್ ಫೆಸ್ಟಿವಲ್ ಅನ್ನು ಆಯೋಜನೆ ಮಾಡಲಾಗಿದ್ದು, ಈ ಹಿಂದೆ ದೇಶದಲ್ಲಿ ಮೇಘಾಲಯ ಕಯಾಕಿಂಗ್ ಉತ್ಸವ, ಗಂಗಾ ಕಯಾಕಿಂಗ್ ಉತ್ಸವ ಹಾಗೂ ಮಲ್ಬಾರ್ ಕಯಾಕಿಂಗ್ ಉತ್ಸವವನ್ನು ಮಾಡಲಾಗಿತ್ತು. ಈ ಬಾರಿ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಕಾಳಿ ನದಿಯಲ್ಲಿ ಕಯಾಕಿಂಗ್ ಫೆಸ್ಟಿವಲ್ ಅನ್ನು ಆಯೋಜನೆ ಮಾಡಿದ್ದು, ಶನಿವಾರ ಕ್ರೀಡಾ ಸಚಿವ ಪ್ರಮೋದ್ ಮಾಧವರಾಜ್ ಚಾಲನೆ ನೀಡಿದ್ರು. ಬೇರೆ ನದಿಗಳಲ್ಲಿ ಮಳೆಗಾಲದಲ್ಲಿ ನೀರು ಅಧಿಕವಾಗಿ ಹರಿಯುವುದರಿಂದ ಜಲಸಾಹಸ ಕ್ರೀಡೆಗಳನ್ನು ಮಾಡಲು ಮಳೆಗಾಲದಲ್ಲಿ ಮಾತ್ರ ಯೋಗ್ಯವಾಗಿರುತ್ತದೆ. ಆದರೆ ಕಾಳಿ ನದಿ ಡ್ಯಾಂನಲ್ಲಿ ಹಿಡಿದಿಟ್ಟ ನೀರು ಸುಮಾರು 10 ಕಿಲೋಮೀಟರ್ಗೂ ಅಧಿಕ ಹರಿಯುವುದರಿಂದ ವರ್ಷದ ಎಲ್ಲಾ ದಿನದಲ್ಲೂ ಜಲಸಾಹಸ ಕ್ರೀಡೆಗಳನ್ನು ಮಾಡಲು ಯೋಗ್ಯವಾಗಿರುವ ಹಿನ್ನೆಲೆಯಲ್ಲಿ ಕಯಾಕಿಂಗ್ ಫೆಸ್ಟಿವಲ್ ಅನ್ನು ಪ್ರಥಮ ಬಾರಿಗೆ ಕಾಳಿ ನದಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಯಾಕಿಂಗ್ ಫೆಸ್ಟಿವಲ್ನಿಂದ ಜಲಸಾಹಸ ಕ್ರೀಡೆಗಳ ಬೆಳವಣಿಗೆಗೆ ಸಾಕಷ್ಟು ಸಹಕಾರಿ ಅಂತ ಸಚಿವ ಪ್ರಮೋದ್ ಮಾಧವರಾಜ್ ಹೇಳಿದ್ರು. ಅಡ್ವೆಂಚರಸ್ ಸ್ಪೋರ್ಟ್ಸ್ ಸಾಹಸ ಕ್ರೀಡೆಗೆ ಭಾಳಷ್ಟು ಉತ್ತೇಜನ ಕೊಡ್ತಕ್ಕಂಥ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಆ ಜತ್ನ ಏನಿದೆ, ಜನರಲ್ ತಿಮ್ಮಯ್ಯ ನ್ಯಾಷನಲ್ ಅಡ್ವೆಂಚರಸ್ ಅಕಾಡೆಮಿ, ನಾವು ನಮ್ಮ ಸಾಹಸ ಕ್ರೀಡೆಗಳಿಗೆ ಭಾಳಷ್ಟು ಉತ್ತೇಜನ ಕೊಡಬೇಕು ಎಂಬತಕ್ಕಂಥ ಸಂಕಲ್ಪವನ್ನು ಮಾಡಿ, ಮತ್ತು ನಾವು ಮಾತ್ರ ಮಾಡೋದಲ್ಲ, ಪ್ರವಾಸೋದ್ಯಮ ಇಲಾಖೆಯನ್ನು ಕೂಡ ನಮ್ಮ ಜೊತೆಗೆ ಸೇರಿಸ್ಕೊಳ್ಬೇಕು. ಯಾಕಂದರೆ ಈ ಸಾಹಸ ಕ್ರೀಡೆಯಲ್ಲಿ ಪ್ರವಾಸಿಗರು ಕೂಡ ಬಂದು ಸೇರಿಕೊಳ್ಬೇಕು, ದೇಶ ವಿದೇಶದಿಂದ ಬರಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ 10 ಫೆಸ್ಟಿವಲ್ಸಿನ ಬೇರೆ ಬೇರೆ ಕಡೆಗಳಲ್ಲಿ, ವಾಣಿ ವಿಲಾಸ ಸಾಗರ್ ಇರ್ಬೋದು, ಉಡುಪಿ ಇರ್ಬೋದು, ಹಂಪಿ ಇರ್ಬೋದು, ಬಾದಾಮಿ, ಇಂಥ ಅನೇಕ ಕಡೆಗಳಲ್ಲಿ ಸಾಹಸ ಕ್ರೀಡಾ ಉತ್ಸವವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಇನ್ನು 3 ದಿನಗಳ ಕಾಲ
ಕಾಲ ನಡೆಯುವ ಈ ಕಯಾಕಿಂಗ್ ಫೆಸ್ಟಿವಲ್ನಲ್ಲಿ ಸುಮಾರು 125ಕ್ಕೂ ಅಧಿಕ ಸ್ಪರ್ಧಾಳುಗಳು ಪಾಲ್ಗೊಂಡಿದ್ದಾರೆ. ಯುಎಸ್ಎ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಸೇರಿದಂತೆ 7ಕ್ಕೂ ಅಧಿಕ ದೇಶದ ಸ್ಪರ್ಧಾಳುಗಳು, ದೇಶದ ವಿವಿಧ ಭಾಗಗಳಿಂದ ಬಂದ ಸ್ಪರ್ಧಾಳುಗಳು ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಬಂದ ಸ್ಪರ್ಧಾಳುಗಳು ಈ ಕಯಾಕಿಂಗ್ ಫೆಸ್ಟಿವಲ್ನಲ್ಲಿ ಪಾಲ್ಗೊಂಡಿದ್ದಾರೆ. ಕಯಾಕಿಂಗ್ನಲ್ಲಿ ರಿಲೇ ಮ್ಯಾರಥಾನ್, ಗುಂಪು ಸ್ಪರ್ಧೆ ಸೇರಿದಂತೆ ಹಲವು ಕ್ರೀಡೆಗಳನ್ನ ಆಡಿಸಲಿದ್ದು, ಗೆದ್ದಂತಹ ಸ್ಪರ್ಧಾಳುಗಳಿಗೆ ಕ್ಯಾಶ್ ಬಹುಮಾನವನ್ನ ಸಹ ವಿತರಣೆ ಮಾಡಲಾಗ್ತಿದೆ. ಇನ್ನು ಕಾಳಿ ನದಿಯಲ್ಲಿ ಅಧಿಕವಾಗಿ ರಾಫ್ಟಿಂಗ್ ಜಲಸಾಹಸ ಕ್ರೀಡೆಯನ್ನ ಮಾಡ್ತಾ ಬಂದಿದ್ದು, ಇದರೊಂದಿಗೆ ಕಯಾಕಿಂಗ್ ಜಲಸಾಹಸ ಕ್ರೀಡೆಗೆ ಸಹ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕಯಾಕಿಂಗ್ ಫೆಸ್ಟಿವಲ್ ಆಯೋಜನೆ ಮಾಡಿದ್ದು, ಸಾರ್ವಜನಿಕರಿಗೂ ಸಹ ಪಾಲ್ಗೊಳ್ಳಲು ಫೆಸ್ಟಿವಲ್ನಲ್ಲಿ ಅವಕಾಶ ನೀಡಲಾಗಿದೆ. ಇನ್ನು ಕಾಳಿ ನದಿ ಅತ್ಯಂತ ಸುಂದರವಾಗಿದ್ದು, ಇದರ ನಡುವೆ ಕಯಾಕಿಂಗ್ ಮಾಡುವುದು ಸುಂದರ ಅನುಭವವಾಗುತ್ತದೆ ಅಂತ ಫೆಸ್ಟಿವಲ್ನಲ್ಲಿ ಪಾಲ್ಗೊಂಡ ಸ್ಪರ್ಧಾಳು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಕಾಳಿ ಕಾಯಕ್ ಫೆಸ್ಟಿವಲ್ ಏನಿದೆ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಖುಷಿ, ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ಇಂಥದ್ದೊಂದು ಇವೆಂಟ್ ಮಾಡ್ತಾ ಇದ್ದಾರೆ ಕರ್ನಾಟಕದಿಂದ ಅಂತ ಹೇಳಿದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಡ್ವೆಂಚರ್ ಪ್ರೋಗ್ರಾಮಿಗೆ ಅಂತ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲೇನಂತ ಹೇಳಿದ್ರೆ ಡಿಫ್ರೆಂಟ್ ಇವೆಂಟ್ಸ್ ಆಗ್ತಾ ಇದೆ, ಡಿಫ್ರೆಂಟ್ ಏಜ್ ಕ್ಯಾಟಗರಿ ಇದೆ. ಸೊ ಅಂದರೆ ಪ್ರೊಫೆಷನಲ್ ವೈಸ್ ಇದೆ, ಬಿಗಿನರ್ಸ್ಗೆ ಡಿಫ್ರೆಂಟ್ ಸಪೋರ್ಟ್ಸ್ ಇದೆ. ಸೊ ಚೆನ್ನಾಗಿದೆ. ಮಿನಿಸ್ಟರ್ ಕೂಡ ಬಂದಿದ್ರು ಇನಾಗ್ರೇಷನ್ಗೆ, ಅವ್ರು ಹೇಳಿದ್ರು ನೆಕ್ಸ್ಟ್ ಇಯರ್ ಅಂದರೆ ಕಂಟಿನ್ಯೂ ಮಾಡಬೇಕು ಇಂಥದ್ದೊಂದು ಫೆಸ್ಟ್ ಅಂತ ಹೇಳಿ. ಸೊ ನಮಗೆ ಖುಷಿ ಅಂತ ಏನಂತ ಹೇಳಿದ್ರೆ ಇಂಥದ್ದೊಂದು ಇವೆಂಟ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮಗೆ ಇನ್ನೂ ಸಪೋರ್ಟ್ ಸಿಗ್ಬೋದು, ಇಷ್ಟ ತನಕ ಯಾವುದೇ ಸಪೋರ್ಟ್ ಸಿರಲಿಲ್ಲ, ಇನ್ನಾದರೂ ಸಪೋರ್ಟ್ ಸಿಗ್ಬೋದು ಅಂತ ಖುಷಿ ಆಗ್ತಾ ಇದೆ. ನೂತನ ಟಿವಿಗಾಗಿ ನಿತ್ಯಾನಂದ್ ರಾಯ್ಕರ್, ಕಾರವಾರ. ದಲಿತರೆಂಬ ಕಾರಣಕ್ಕಾಗಿಯೇ ಪಂಚಾಯಿತಿ ಎಲ್ಲ ವಿಚಾರದಲ್ಲಿ ನಮ್ಮನ್ನ ನಿರ್ಲಕ್ಷಿಸಿ ಪರೋಕ್ಷವಾಗಿ ಅವಮಾನ ಮಾಡುತ್ತಿದೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಹೊನನಗದ್ದೆ ಗ್ರಾಮ ಪಂಚಾಯತ್ ಮೂಲಕ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥ ಶ್ರೀಧರ್ ಮುಕ್ರಿ, ಕಳೆದ 26ರಂದೇ ಕಡಲೆ ಸಮೀಪದ ನನ್ನ ಕೃಷಿ ಜಮೀನಿಗೆ ಪ್ಲಾಸ್ಟಿಕ್ ಕಸಗಳು ಬಂದು ಕೃಷಿ ಚಟುವಟಿಕೆಗೆ ತೊಂದರೆ ಮಾಡುತ್ತಿದ್ದು ಆದಷ್ಟು ಬೇಗ ಕಸವನ್ನ ತೆಗೆಸುವಂತೆ ಮನವಿ ಮಾಡಿದ್ದೆ. ಆದರೆ ಪಿಡಿಒ ಹಾಗೂ ಅಧ್ಯಕ್ಷರು ಕಸ ತೆಗೆಸುವುದಾಗಿ ಹೇಳಿ ಈವರೆಗೆ ಯಾವ ಕ್ರಮವನ್ನ ಕೈಗೊಂಡಿಲ್ಲ ಎಂದರು. ನಾನು ಪಂಚಾಯತ್ಗೆ ಹೋದ ತಿಂಗಳು 26ನೇ ತಾರೀಕು ಒಂದು ಅರ್ಜಿ ಕೊಟ್ಟಿದ್ದೆ. ಅಲ್ಲಿ ಕಡಲೆ ಶಾಲೆ ಹತ್ರ ಕಸ ರಾಶಿ ತುಂಬಿದ್ದೆ. ಸೀದಾದಿಗೆ ನಮ್ಮ ಗದ್ದೆ ಮಾಡುವ ಜಾಗಕ್ಕೆ ಗದ್ದೆಗೆ ಹೋಗಿ ಬೀಳ್ತದೆ ಹೇಳಿ ಕೊಟ್ಟಿದೆ. ಇಲ್ಲಿವರೆಗೂ ಕಸ ತೆಗಿಲಿಲ್ಲ. ಅವರು ಯಾವಾಗ ಕೇಳಿದ್ರು ಮೊನ್ನೆ ಬಂದು ಕೇಳಿದೆ ತೆಗಿಸ್ತೇ ಹೇಳ್ತೇ, ಅವರು ಇನ್ನೂ ತೆಗಿಸಲಿಲ್ಲ. ನೀವು ಬಂದು ನೋಡ್ಲಿಕ್ಕೆ ಹೋಗಲೇ ಬೇಕಾದ್ರಲ್ಲಿ ಆ ಜಾಗ ಎಷ್ಟು ಕಸ ತುಂಬಿದ್ದಿದೆ, ಎಲ್ಲಿ ಹೋಗ್ತದೆ ಕಸ, ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕು ಎಲ್ಲ ವೇಸ್ಟು. ಈಗ ನೀವು ಅಲ್ಲಿ ಕೃಷಿ ಸ್ಟಾರ್ಟ್ ಮಾಡಿದ್ರೆ? ಹೌದು, ಈಗ ಅದೇ ಗದ್ದೆಯಿಂದ ಬಂದಿದೆ, ಈಗ ಆಗಿ ಆಗ್ತಾ ಇದ್ದೇನೆ. ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯೆ ಮಾದೇವಿ ಮುಕ್ರಿ ಮಾತನಾಡಿ, ತನ್ನ ಮದ್ಗುಣಿ ವಾರ್ಡ್ನಲ್ಲಿ ಕೈಗೊಳ್ಳುವ ಅಭಿವೃದ್ಧಿ ಕಾರ್ಯಗಳನ್ನ ನನ್ನ ಗಮನಕ್ಕೆ ಬರದೆ ಮಾಡಲಾಗ್ತಿದೆ. ಈ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಪ್ರಶ್ನಿಸಿದ್ರೆ ಅದು ಸಾರ್ವಜನಿಕರ ಅಹವಾಲಿನಂತೆ ನಡೆಯುವ ಕಾರ್ಯವಾಗಿದ್ದು ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ ಎಂದು ಅಧ್ಯಕ್ಷರು ಹಾಸ್ಯಾಸ್ಪದವಾಗಿ ನಡೆದುಕೊಳ್ತಾರೆ. ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ ಎಂದರು. ಸಭೆಗಿಟ್ಟೆ ಅದನ್ನ ಕೆಲಸ ಮುಂದುವರಿಸಬೇಕು. ಆದ್ರೆ ಸಭೆಗೆ ಹಿಡ್ದನೆ ಕಾಮಗಾರಿನ ಮಾಡ್ಲಿಕ್ಕೆ ರೆಡಿ ಆಗ್ಬಿಡ್ತಾರೆ. ಆಲ್ರೆಡಿ ಒಂದು ಕಾಮಗಾರಿನ ಮಾಡಿದ್ದಾರೆ, ಅದು ನಮ್ಮ ಗಮನಕ್ಕೆ ಆಗ್ತಾ ಇರಲಿಲ್ಲ ಅಂತ ಕೇಳಿದ್ರೆ ಸಾರ್ವಜನಿಕರು ನಮಗೆ ಬಂದು ಹೇಳಿದವಾಗ ನಾವು ಅದನ್ನು ಸರಿ ಮಾಡಿದ್ದಾರೆ, ನಿಮ್ಗೆ ಹೇಳಬೇಕು ಅಂತ ಇಲ್ರಿ ಅಂತ ಮೊನ್ನೆ ಕಳೆದ 27ನೇ ಸಾಮಾನ್ಯ ಸಭೆಯಲ್ಲಿ ಹೇಳಿದ್ದಾರೆ. ಆದರೆ ಇದನ್ನು ಸರಿ ಆಗಲೇಬೇಕು, ಯಾಕೆ ಕೇಳಿದ್ರೆ ಪ್ರತಿ ಸಲನೂ ಹಾಗಾಗ್ತಾನೆ ಉಂಟು ನಮ್ಮ ಮದ್ಗೋಣಿ ವಾರ್ಡಲ್ಲಿ. ಇದು ತುಂಬ ಅನ್ಯಾಯ. ಯಾವುದಾದ್ರೂ ಬೇರೆ ವಾರ್ಡ್ ಸದಸ್ಯರು ಕರ್ಕೊಂಡು ಬಂದ್ಕೊಂಡು ಅಲ್ಲಿ ಕಾಮಗಾರಿ ಮಾಡ್ತಾರೆ, ಅದು ಸರಿ ಇಲ್ಲ. ಯಾಕೆ ಕೇಳಿದ್ರೆ ನಾವು ಅಲ್ಲಿ ಆಯ್ಕೆ ಆಗಿರೋದು ನಮ್ಮ ನಮ್ಮ ವಾರ್ಡಲ್ಲಿ ನಾವು ಕೆಲಸ ಮಾಡಬೇಕು ಅಂತ, ಇದು ಯಾಕೆ ಈ ರೀತಿ ಆಗ್ತಿದೆ ಅಂತ ನಮ್ಗೆ ಗೊತ್ತಿಲ್ಲ. ಇನ್ನು ಪಿಡಿಒ ಅರುಣ್ ದೇಶಪಾಂಡೆ ಅವರನ್ನ ವಿಚಾರಿಸಿದ್ರೆ ಈ ಬಗ್ಗೆ ಅಧ್ಯಕ್ಷರೊಡನೆ ಚರ್ಚೆ ನಡೆಸಿದ್ದೇನೆ, ವಾಹನದ ಸಮಸ್ಯೆಯಿಂದ ಈ ರೀತಿ ಆಗಿದೆ, ಇನ್ನೆರಡು ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದ್ರು. ಈಗಾಗಲೇ ತಮ್ಗೆ ಗೊತ್ತಿರುವಂತೆ IRB ಅವರ ಕಾಮಗಾರಿ ನಡೀತಾ ಇದೆ. ಆದರೆ ದೀವಿಗಿ ಭಾಗದಲ್ಲಿ ಕಾಮಗಾರಿಗೆ ಕೈ ಹಾಕಿದ ನಂತರ
ಇಲ್ಲಿ ಕಾರವಾರ ಹೆದ್ದಾರಿಯಿಂದ ಶಿರ್ಸಿ ಹೆದ್ದಾರಿಗೆ ಕೂಡುವಂತ ಏನು ನವಗ್ರಾಮದ ರಸ್ತೆ ಇದೆ, ಶಾಲೆಗೆ ಹೋಗುವಂಥದ್ದು, ಅಂಗನವಾಡಿಗೆ ಹೋಗುವಂಥದ್ದು, ದನಕರುಗಳು ಓಡಾಡುವಂಥದ್ದು, ಹೈಸ್ಕೂಲ್ ಮತ್ತು ಇಲ್ಲಿ ಏನು ಪ್ರೈಮರಿ ಸ್ಕೂಲ್ ಇವೆ, ಅದರ ಜೊತೆಗೆ ಸಿಳ್ಳೆ ಬೆಳ್ಳೆ ಮಣ್ಕೋಣು ಎಲ್ಲ ಜನರು ದಿವ್ಯರು ಇದೇ ರಸ್ತೆಯ ಮೇಲೆ ಓಡಾಡುವಂಥ ರಸ್ತೆ ಇದು. ಆದರೆ ಆರ್ ಬಿ ಅವರು ಏಕಾಏಕಿಯಾಗಿ ಈ ರಸ್ತೆಯನ್ನು ಕಡಿತ ಮಾಡಿ ಇಲ್ಲಿ ಓಡಾಡುವವರಿಗೆ ಭಾಳ ತೊಂದರೆಯನ್ನು ಕೊಟ್ಟಿದ್ದಾರೆ. ಭಾಳಷ್ಟು ಜನ ವಯೋವೃದ್ಧರಿರ್ಬೋದು, ಹೆಣ್ಣು ಮಕ್ಕಳಿರ್ಬೋದು, ಮಕ್ಕಳಿರ್ಬೋದು, ಅವರೆಲ್ಲ ಬಿದ್ದು ಪೆಟ್ಟು ಮಾಡಿಕೊಂಡಿದ್ದು ಸಹ ಇದೆ. ಆದರೆ ಇದನ್ನು ಆರ್ ಬಿ ಅವರ ಗಮನಕ್ಕೆ ತಂದಾಗ ಅವರು ಕಿಂಚಿತ್ತು ಕಾಳಜಿ ಇಲ್ಲದೆ ತಮ್ಮ ಕಾಮಗಾರಿಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತು ರಸ್ತೆ ಮುಗಿತಾ ಬಂದಿದೆ, ಆದರೆ ಕಾಮಗಾರಿಯ ಬಗ್ಗೆ ಸ್ಪಷ್ಟವಾದ ಒಂದು ಮುಂದಿನ ಒಂದು ಗುರಿ ಈ ರಸ್ತೆಗೆ ಸಂಬಂಧಪಟ್ಟ ಮುಂದೆ ಏನು ಮಾಡ್ತೀರಿ ಅನ್ನುವುದು ನಮ್ಮ ಗಮನಕ್ಕೆ ಬಂದಿಲ್ಲ, ಸಾರ್ವಜನಿಕರ ಗಮನಕ್ಕೆ. ಒಟ್ಟಿನಲ್ಲಿ ಸದಾ ಭ್ರಷ್ಟಾಚಾರ ಆರೋಪ, ಹಾಲಿ ಪ್ರಕರಣ ಸೇರಿದಂತೆ ಅನೇಕ ವಿವಾದಗಳಿಂದ ಸದಾ ಸುದ್ದಿಯಲ್ಲಿರುವ ಹೊರನಗದ್ದೆ ಗ್ರಾಮ ಪಂಚಾಯತ್ ಈಗ ಮತ್ತೊಂದು ವಿವಾದ ಮೆತ್ತಿಕೊಂಡಿದ್ದು ಯಾವ ಸ್ವರೂಪವನ್ನ ಪಡೆದುಕೊಳ್ಳುವುದೋ ಕಾದು ನೋಡಬೇಕಾಗಿದೆ. ಶಿರಸಿ ಆರ್ಟಿಎಸ್ಎಸ್ ಅವರ ಸೂಪರ್ ಮಾರ್ಕೆಟ್ನಲ್ಲಿ ಪ್ರತಿ ವರ್ಷದಂತೆ ಮಾನ್ಸೂನ್ ಮೇಳ ಶುಕ್ರವಾರದಿಂದ ಪ್ರಾರಂಭಗೊಂಡಿದೆ. ಶಾಲೆಗಳು ಪ್ರಾರಂಭಗೊಂಡಿದ್ದು ಶಾಲಾ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂತಹ ವಸ್ತುಗಳನ್ನು ಮಾನ್ಸೂನ್ ಮೇಳದಲ್ಲಿ ರಿಯಾಯಿತಿ ದರದಲ್ಲಿ ನೀಡಲಿದ್ದಾರೆ. ಅಷ್ಟೇ ಅಲ್ಲದೆ ಮಳೆಗಾಲಕ್ಕೆ ಉಪಯೋಗಕಾರಿಯಾಗುವಂತಹ ಕಂಬಳಿ, ಛತ್ರಿ, ರೈನ್ಕೋಟ್ ಇನ್ನಿತರೆ ವಸ್ತುಗಳನ್ನು ಸಹ ರಿಯಾಯಿತಿ ದರದಲ್ಲಿ ಈ ಮೇಳದಲ್ಲಿ ನೀಡಲಾಗುತ್ತಿದ್ದು ರೈತರು ಹಾಗೂ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಶಾಂತಾರಾಮ್ ಹೆಗಡೆ ತಿಳಿಸಿದ್ದಾರೆ. ಮೇಳವನ್ನು ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ಬಸಪ್ಪ ಪೂಜಾರಿ ಏನು ಹೇಳಿದರು ನೋಡೋಣ ಬನ್ನಿ. ಉದ್ಘಾಟನೆ ಬಂದಿದ್ದು ಒಂದು ವಿಶೇಷ ಸಂದರ್ಭದಲ್ಲಿ, ಯಾಕೆಂದರೆ ಇಲ್ಲಿಯ ಸಂಸ್ಥೆಯ ಒಬ್ಬರು ಮುಖ್ಯಸ್ಥರು ಮೊನ್ನೆ ಎ ಸಿ ಅವರ ಒಂದು ಡೇಟನ್ನು ಫಿಕ್ಸ್ ಮಾಡಲಿಕ್ಕೆ ಹೋಗಿದ್ದೆ. ನಾನು ಅದೇ ಸಂದರ್ಭದಲ್ಲಿ ಅಲ್ಲಿದ್ದೆ. ಎ ಸಿ ಅವರು ಇಲ್ಲ, ನಾನು ಬೇರೆ ಕಾರ್ಯದಲ್ಲಿ ನಾನು ಹೆಡ್ ಪೋಸ್ಟ್ನಲ್ಲಿ ಇರುವುದಿಲ್ಲ, ತಹಶೀಲ್ದಾರ್ ಬರ್ತಾರೆ ಕರ್ಕೊಂಡು ಹೋಗಿ ಅಂತ ಅವರು ಅಲ್ಲಿ ಈ ಸಂಸ್ಥೆ ಮುಖ್ಯಸ್ಥರ ಡೇಟ್ ಕೇಳೋಕೆ ಬಂದಾಗ ನನಗೆ ಅಚಾನಕ್ ಈ ಸುಯೋಗ ಬಂತು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತೇನೆ. ನಾವು ಈಗ ನಮ್ಮ ಕೆಲವು ಈ ಹಿರಿಯರು ಹೇಳಿದಾಗೆ ಸುಮಾರು ಒಂದು ಕುಟುಂಬಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳು ಇದರಲ್ಲಿ ಸಿಗ್ತದೆ. ಅದು ಎಸ್ಪೆಷಲಿ ನಮ್ಮ ರೈತರಿಗೆ ಬೇಕಾಗುವಂಥ ಸಲಕರಣೆಗಳಿರ್ಬೋದು, ಬೇರೆ ಬೇರೆ ರೀತಿಯ ಜನ ಮನೆಯಲ್ಲಿ ಉಪಯೋಗವಾದ ವಸ್ತುಗಳಿರ್ಬೋದು, ಎಲ್ಲವೂ ಕೂಡ ರಿಯಾಯಿತಿ ದರದಲ್ಲಿ ನೀಡುವಂಥದ್ದು. ಇನ್ನು ಕಾರ್ಯಕ್ರಮದಲ್ಲಿ ಟಿಎಸ್ಎಸ್ನ ಮುಖ್ಯಸ್ಥರು ಹಾಜರಿದ್ದರು. ಇನ್ನಷ್ಟು ಸುದ್ದಿಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ ನಂತರ.